Tamil Nadu Sarkara Kedragida, Dudda Gandantara, Sadeke Mundake Hogade, A Palaniswami, O Panir Selvam Camp Gay, Sadeke Relief Sikide, Hadrin to Bandaya Shasakara, Anahate Vicharake Samanda Patahage, Odritiele fractured verdict on Aga High Court Nidide, Adrali. Hadinin to Shasakara Anarhate Vicharavana Mukhanyadi Sharapita Yeti Hidre Inoba Judge Adana Differ Madidare Andre Vurdavada opinion Nidare Higagi Three Sudasya Pita the Leidra Vicharan and Yateha Higa Matundu Vistrata Pita Kavar Governor Madlagade Three Sudasya Pita K Idana Vargavane Madlagade Ali Antima Nirdharavana Kegulagate Ali Tanka ಅನರ್ಹತೆ ಮುಂದುವರಿಯುತ್ತೆ ಅಂದ್ರೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತೆ ಹೈಕೋರ್ಟ್ ಸೂಚಿಸಿದೆ ಅಂದ್ರೆ ಅಲ್ಲಿ ತನಕ ಕೂಡ 18 ಶಾಸಕರ ಅನರ್ಹತೆ ವಿಚಾರ ಯಥಾಸ್ಥಿತಿ ಮುಂದುವರಿಯುತ್ತೆ ಡಿಸ್ಕ್ವಾಲಿಫಿಕೇಶನ್ ಅಂದ್ರೆ ಅನರ್ಹತೆ ಮಾಡಿರುವಂತ ಸ್ಪೀಕರ್ ನಿರ್ಧಾರ ಸದ್ಯಕ್ಕೆ ಹಾಗೆ ಇರುತ್ತೆ ಹೀಗಾಗಿ ಅಲ್ಲಿ ತನಕ APS OPS ಕ್ಯಾಂಪ್ ಗೆ ಒಂದು ರೀತಿ ರಿಲೀಫ್ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಆತಂಕ ಇಲ್ಲ ಏನಾದರೂ ಕೂಡ ಇವತ್ತು 18 ಶಾಸಕರ ಪರವಾಗಿ ತೀರ್ಪು ಬಂದಿದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಸರ್ಕಾರ ಬಿದ್ದು ಹೋಗ್ತಾ ಇತ್ತು ಪಳನಿಸ್ವಾಮಿ ಓಪಿಎಸ್ ಇಪಿಎಸ್ ಓಪಿಎಸ್ ಸರ್ಕಾರ ಬಿದ್ದು ಹೋಗ್ತಾ ಇತ್ತು ಆದರೆ ಹಾಗೇನು ಆಗಿಲ್ಲ ಸದ್ಯಕ್ಕೆ ಈಗ ಮೂರು ಜಡ್ಜ್ಗಳ ಪೀಠಕ್ಕೆ ವರ್ಗಾವಣೆ ಮಾಡಲಾಗಿದೆ ತ್ರಿಸದಸ್ಯ ಪೀಠಕ್ಕೆ ವರ್ಗಾವಣೆ ಮಾಡಲಾಗಿದೆ ಯಥಾಸ್ಥಿತಿಯನ್ನು ಅಲ್ಲಿವರೆಗೂ ಕಾಯ್ದುಕೊಳ್ಳುವಂತೆ ಸೂಚಿಸಿದೆ ಹಾಗಾಗಿ ಅಂತಿಮ ತೀರ್ಪು ತ್ರಿಸದಸ್ಯ ಪೀಠದಿಂದ ಬರೋ ತನಕ ಕೂಡ ತಮಿಳುನಾಡು ಸರ್ಕಾರ ಕಂಪ್ಲೀಟ್ಲಿ ಸೇಫ್ ಅಲ್ಲೂ ಒಂದು ವೇಳೆ ಎತ್ತಿ ಹಿಡಿದ್ರೆ ಪೂರ್ಣ ಅವಧಿ ಮುಗಿಯೋ ತನಕನೂ ಕೂಡ ಸೇಫ್ ಅಲ್ಲೇನಾದರೂ ವಿರುದ್ಧ ಬಂದರೆ ಮತ್ತೆ ಚುನಾವಣೆ ನಡೆಯಬೇಕಾಗತ್ತೆ 18 ಸ್ಥಾನಗಳಿಗೆ ಅದರ ರಿಸಲ್ಟ್ ಆಧಾರದ ಮೇಲೆ APS OPS ಸರ್ಕಾರದ ಭವಿಷ್ಯ ನಿರ್ಧಾರ ಆಗುತ್ತೆ ಆದರೆ ಸದ್ಯಕ್ಕೆ ತಮಿಳುನಾಡು ಸರ್ಕಾರಕ್ಕೆ ಪಳನಿಸ್ವಾಮಿ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಈಗ ಒಂದು ರೀತಿ ಫ್ರಾಕ್ಚರ್ಡ್ ವರ್ಡಿಕ್ಟ್ ನ ದ್ವಿಸದಸ್ಯ ಪೀಠ ಕೊಟ್ಟಿರೋದ್ರಿಂದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿರೋದ್ರಿಂದಾಗಿ ಈಗ ತ್ರಿಸದಸ್ಯ ಪೀಠಕ್ಕೆ ವರ್ಗಾವಣೆ ಮಾಡಲಾಗಿದೆ ಸೊ ಸದ್ಯಕ್ಕಂತೂ ಯಾವುದೇ ಸಮಸ್ಯೆ ಇಲ್ಲ ಸರ್ಕಾರಕ್ಕೆ ಅಲ್ಲಿ ತೀರ್ಪು ಬಂದು ಏನಾಗುತ್ತೆ ಅಂತ ನೋಡೋ ತನಕ ಕೂಡ ಹೌದು ಅಮರ್ ಯಾಕೆಂತಂದ್ರೆ ಈಗ ದ್ವಿಸದಸ್ಯ ಪೀಠದಲ್ಲಿ ಅಂದ್ರೆ ವಿಭಾಗೀಯ ಪೀಠದಲ್ಲಿ ಇಬ್ರು ಪ್ರತ್ಯೇಕ ಜಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಪ್ರತ್ಯೇಕ ಜಜ್ಮೆಂಟ್ ಅಲ್ಲಿ ಇಬ್ರು ಸ್ಪ್ಲಿಟ್ ವರ್ಡಿಕ್ಟ್ ಅಂದ್ರೆ ಇವರೇ ಒಂದು ರೀತಿ ಅಂದ್ರೆ ಒಬ್ರು ಈ ರೀತಿ ಡಿಸ್ಕ್ವಾಲಿಫಿಕೇಶನ್ ಮಾಡಿರೋದು ಸ್ಪೀಕರ್ ಕ್ರಮ ಸರಿಯಾಗಿದೆ ಅಂತ ಹೇಳಿದ್ರೆ ಇನ್ನೊಬ್ರು ಸರಿ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಮೂರನೇ ಪೀಠ ಅಂದ್ರೆ ಮೂರನೇ ಜಡ್ಜ್ಗೆ ಇದನ್ನ ರೆಫರ್ ಮಾಡ್ತಾರೆ ಹೀಗಾಗಿ ಮೂರನೇ ಜಡ್ಜ್ ಏನ್ ತೀರ್ಮಾನ ಕೊಡ್ತಾರೆ ಅದೇ ಅಂತಿಮ ಆಗುತ್ತೆ ಈ ಹಿಂದೆ ಕರ್ನಾಟಕ ಹೈಕೋರ್ಟ್ ನಲ್ಲೂ ಇದೇ ರೀತಿಯ ಒಂದು ಸಮಸ್ಯೆ ಉದ್ಭವ ಆಗಿತ್ತು ಆಗ್ಲೂ ಕೂಡ ಹೈಕೋರ್ಟ್ ಇಬ್ರು ಜಡ್ಜಸ್ ಇಬ್ರು ಬೇರೆ ಬೇರೆ ಒಪಿನಿಯನ್ ಕೊಟ್ಟಿದ್ರು ಆಗ ಮೂರನೇ ಒಬ್ರು ಜಡ್ಜ್ಗೆ ಇದನ್ನ ಕೊಡಲಾಗಿತ್ತು ಕೇಸ್ ಅನ್ನ ಅಂತ ಸಂದರ್ಭದಲ್ಲಿ ಆ ಜಡ್ಜ್ ಸ್ಪೀಕರ್ ಕ್ರಮ ಸರಿಯಾಗಿದೆ ಅಂತ ಹೇಳಿ ಅಪ್ಡೇಟ್ ಮಾಡಿದ್ರೆ ಹಿಂದೆ ಕರ್ನಾಟಕ ಹೈಕೋರ್ಟ್ ನಲ್ಲಿ ಇದೇ ರೀತಿ ಒಂದು ಕೇಸ್ ಆದಾಗ ಅದು ಈಗ ತಮಿಳುನಾಡು ಹೈಕೋರ್ಟ್ ನಲ್ಲೂ ಇದೇ ರೀತಿ ನಡೆದಿರೋದ್ರಿಂದ ಈಗ ಮೂರನೇ ಜಡ್ಜ್ ಏನ್ ತೀರ್ಮಾನ ಕೊಡ್ತಾರೆ ತ್ರಿಸದಸ್ಯ ಪೀಠದ ಅಂದ್ರೆ ಇನ್ನೊಂದು ಬೆಂಚ್ ಇರೋದ್ರಿಂದ ಈಗ ಪೂರ್ಣ ಪೀಠದ ಒಂದು ವಿಚಾರಣೆ ತರ ಅಂತ ಹೇಳಿ ಇದು ಅನ್ಕೋಬೇಕಾಗತ್ತೆ ಯಾಕಂದ್ರೆ ಇಬ್ರು ಜಡ್ಜಸ್ ಈಗಾಗಲೇ ಒಪಿನಿಯನ್ ಫಾರ್ಮ್ ಮಾಡಿದ್ದಾರೆ ಈಗ ಮೂರನೇ ಜಡ್ಜ್ ಏನ್ ಒಪಿನಿಯನ್ ಫಾರ್ಮ್ ಮಾಡ್ತಾರೋ ಏನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೋ ಏನ್ ತೀರ್ಪು ಕೊಡ್ತಾರೋ ಅದೇ ಅಂತಿಮ ಆಗುತ್ತೆ ಆದ್ರೆ ಅದಾದ್ರೂ ಕೂಡ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅಂದ್ರೆ ಯಾರು ಅಗ್ರಿಮೆಂಟ್ ಪರ್ಸೆಂಟ್ರೆ ಒಂದ್ ವೇಳೆ ಏನಾದ್ರೂ ಸ್ಪೀಕರ್ ಕ್ರಮ ಸರಿಯಾಗಿದೆ ಅಂತ ಹೇಳಿ ಅಪ್ಹೆಲ್ಡ್ ಮಾಡಿದ್ರು ಯಾರು ತೊಂದರೆಗೊಳಗಾಗಿರ್ತಾರೆ ಶಾಸಕರು 18 ಜನ ಅವರು ಸುಪ್ರೀಂ ಕೋರ್ಟ್ ಮೇಲ್ಮನವಿ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಸಾಮಾನ್ಯವಾಗಿ ಇಂಥ ಕೇಸಲ್ಲಿ ಸ್ಟೇ ಕೊಡ್ತಾರೆ ಹೀಗಾಗಿ ಸುಪ್ರೀಂ ಕೋರ್ಟ್ ಏನ್ ಅಂತಿಮ ತೀರ್ಮಾನ ಕೊಡ್ತಾರೋ ಅಲ್ಲಿವರೆಗೂ ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಇದೇ ಸಿಚುಯೇಷನ್ ಕಂಟಿನ್ಯೂ ಆಗುತ್ತೆ ಒಂದ್ ವೇಳೆ ಏನಾದ್ರೂ ಹೈಕೋರ್ಟ್ ಇದು 18 ಜನರ ಒಂದು ಡಿಸ್ಕ್ವಾಲಿಫಿಕೇಶನ್ ಸರಿ ಇಲ್ಲ ಅಂತ ಆದ್ರೆ ಆಗ ನಿಜಕ್ಕೂ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಆಗ ಅವ್ರ ಸರ್ಕಾರ ಅಂದ್ರೆ ಏನು ಪನ್ನೀರ್ಸೆಲ್ವಂ ಇರ್ಬೋದು ಅವ್ರು ಸುಪ್ರೀಂ ಕೋರ್ಟ್ ಮೆಟ್ಲಿರುವಂತ ಸಾಧ್ಯತೆ ಇರುತ್ತೆ ಕಂಪ್ಲೇಂಟ್ ಇಡ್ತಾರೆ ಅವರು ಸುಪ್ರೀಂ ಕೋರ್ಟ್ ಮೆಟ್ಲಿರೋ ಸಾಧ್ಯತೆ ಇರುತ್ತೆ ಬಟ್ ಅಲ್ಲಿ ಈಗ ಸದ್ಯದ ಮಟ್ಟಿಗೆ ಈಗ ಸರ್ಕಾರ ಸೇಫ್ ಆಗಿದೆ ಒಂದ್ ವೇಳೆ ಏನಾದ್ರೂ ಎಲೆಕ್ಷನ್ ಡಿಸ್ಕ್ವಾಲಿಫಿಕೇಶನ್ ಅಪ್ಹೆಲ್ಡ್ ಆಗದೆ ಸ್ಪೀಕರ್ ಕ್ರಮ ರದ್ದಾಗಿದ್ದಿದ್ರೆ ಆಗ ಇಲ್ಲಿ ಸರ್ಕಾರಕ್ಕೆ ತೊಂದರೆ ಎದುರಾಗುವಂತ ಸಾಧ್ಯತೆಗಳು ಹೆಚ್ಚಾಗಿತ್ತು ಆದ್ರೆ ಸದ್ಯದ ಮಟ್ಟಿಗೆ ಬೀಸೋ ದೊಣ್ಣೆಯಿಂದ ಸರ್ಕಾರ ಪಾರಾಗಿದೆ ಅಂತ ಹೇಳ್ಬೋದು ತಮಿಳುನಾಡು ಸರ್ಕಾರ ಹೀಗಾಗಿ ಈಗ ಮೂರನೇ ಜಡ್ಜ್ ಏನ್ ತೀರ್ಮಾನ ಕೊಡ್ತಾರೋ ಅದೇ ಈಗ ಸದ್ಯದ ಮಟ್ಟಿಗೆ ಅಂತಿಮ ಆಗೋ ಸಾಧ್ಯತೆ ಇದೆ ಹೀಗಾಗಿ ಮೂರನೇ ಜಡ್ಜ್ ಯಾವಾಗ ತೀರ್ಮಾನ ಕೊಡ್ತಾರೆ ಇನ್ನು ಹಿಯರಿಂಗ್ ಶುರು ಆಗಬೇಕಾಗತ್ತೆ ಹೊಸದಾಗಿ ಹಿಯರಿಂಗ್ ಶುರು ಆದ ನಂತರ ಕಂಪ್ಲೀಟ್ ಹಿಯರಿಂಗ್ ಆದ ನಂತರ ಅವ್ರು ತೀರ್ಮಾನ ಕೊಡ್ತಾರೆ ಅದಾದ್ಮೇಲೆ ಈ ಸರ್ಕಾರದ ಭವಿಷ್ಯ ನಿರ್ಧಾರ ಆಗುತ್ತೆ ಅಮರ್ ಎಸ್ ಥ್ಯಾಂಕ್ ಯು ರಮೇಶ್ ಈ ಮೂಲಕ ಸದ್ಯಕ್ಕಂತೂ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಈ ಪಳನಿಸ್ವಾಮಿ ಸರ್ಕಾರಕ್ಕೆ
ನಮ್ಮ ಪ್ರತಿನಿಧಿ ರಮೇಶ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗ ಮೂರನೇ ಜಡ್ಜ್ ಪೀಠ ನಿರ್ಧಾರವನ್ನು ಕೈಗೊಳ್ಳುವ ತನಕ ಕೂಡ ಏನು ಸಮಸ್ಯೆ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂತ ಹೇಳಿದ್ರೆ 18 ಶಾಸಕರ ಅನರ್ಹತೆ ಆ ತೀರ್ಪು ಬರೋ ತನಕ ಕೂಡ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತೆ ಕೂಡ ಹೈಕೋರ್ಟ್ ಸೂಚನೆ ಕೊಟ್ಟಿರೋದ್ರಿಂದಾಗಿ ಅಲ್ಲಿ ತನಕ ಕೂಡ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಂಖ್ಯಾಬಲದ ಕೊರತೆ ಎದುರಾಗುವುದಿಲ್ಲ.